ಇವತ್ತು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ. ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆ ಏನಕ್ಕಪ್ಪ ಸೆಲೆಬ್ರೇಟ್ ಮಾಡ್ತೀವಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಇವತ್ತು ನಾನು ಅಂತಾರಾಷ್ಟ್ರೀಯ ಹುಲಿ ದಿನಾಚರಣೆಗೆ ಹುಲಿಗಳು ಏನಕ್ಕೆ ಇಷ್ಟು ಇಂಪಾರ್ಟೆಂಟು, ಫಾರೆಸ್ಟ್ಗೆ ಕಾಡಿಗೋಸ್ಕರ ಏನಕ್ಕೆ ಇಷ್ಟು ಇಂಪಾರ್ಟೆಂಟು ಹುಲಿಗಳು ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಹುಲಿಗಳ ಜೀವನ ತುಂಬ ಕಷ್ಟ. ಎಲ್ಲರಿಗೂ ಹುಲಿಗಳು ಅಂತ ಮೈಂಡಲ್ಲಿ ಬಂದರೆ ಎಲ್ಲರಿಗೂ ಗೊತ್ತಿರೋದು ಒಂದೇ, ಅವು ಬರ್ತವೆ, ನಮ್ಮನ್ನ ಸಾಯಿಸ್ಬಿಡ್ತವೆ, ಅವು ತಿಂದ್ಬಿಡ್ತವೆ, ಅಷ್ಟೇ ಗೊತ್ತಿರೋದು. ಬಟ್ ಇದನ್ನೆಲ್ಲ ಮೀರಿ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನ್ಸ್ ಇದೆ, ಜನಗಳಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ಸೊ ಹುಲಿಗಳು ಸುಮಾರು 10-12 ವರ್ಷ ಮಾತ್ರ ವೈಲ್ಡಲ್ಲಿ ಬದುಕ್ತವೆ. ಹುಲಿಗಳು ಟೆರಿಟೋರಿಯಲ್ ಆ್ಯನಿಮಲ್ಸ್. ಏನಪ್ಪ ಟೆರಿಟೋರಿಯಲ್ ಆ್ಯನಿಮಲ್ಸ್ ಅಂತಂದರೆ, ಹುಲಿಗಳು ಅದರದೇ ಆದಂಥ ಟೆರಿಟರಿಲಿ ಬದುಕ್ತವೆ. ಒಂದು ಮೇಲ್ ಟೈಗರ್ಗೆ 60 square kilometers ಅಷ್ಟು ಟೆರಿಟರಿ ಇರುತ್ತೆ, ಒಂದು ಫೀಮೇಲ್ಗೆ 40 square kilometer ಅಷ್ಟು ಟೆರಿಟರಿ ಇರುತ್ತೆ. ಅವುಗಳು ಟೆರಿಟರಿ ಮಾರ್ಕ್ ಮಾಡೋದು ಹೆಂಗೆ ಅಂತ ಕೇಳಿದ್ರೆ, ಅವುಗಳ ಯೂರಿನ್ನ ಮರಕ್ಕೆ ಸ್ಪ್ಲ್ಯಾಶ್ ಮಾಡ್ತವೆ. ಆ ಬೇರೆ ಟೈಗರ್ ಏನಾದರೂ ಬಂದು ಆ ಯೂರಿನ್ನ ಸ್ನಿಫ್ ಮಾಡಿದ್ರೆ, ಇಲ್ಲಿ ಒಂದು ಮೇಲ್ ಟೈಗರ್ ಇದೆಯಾ, ಫೀಮೇಲ್ ಟೈಗರ್ ಇದೆಯಾ, ಆ ಟೈಗರ್ ಎಷ್ಟು ಪವರ್ಫುಲ್ ಅಂತ ಆ ಸ್ನಿಫಿಂಗಲ್ಲೇ ಅದಕ್ಕೆ ಗೊತ್ತಾಗ್ಬಿಡಿರುತ್ತೆ. ಎಷ್ಟು ಅದ್ಭುತ ಅಲ್ವಾ ಟೈಗರ್ಸ್. ಟೈಗರ್ಸ್ ಏನಕ್ಕಪ್ಪ ಇವತ್ತು ಕಾಡಿಂದ ಆಚೆ ಬರ್ತಿದ್ದಾವೆ, ತೊಂದರೆ ಕೊಡ್ತಿದ್ದಾವೆ ಅಂತ ಕೇಳಿದ್ರೆ, ಟೈಗರ್ಸು 8 ವರ್ಷ ಆದಮೇಲೆ ಆ ಟೆರಿಟರಿನ ಪ್ರೊಟೆಕ್ಟ್ ಮಾಡೋದು ತುಂಬ ಕಷ್ಟ. ಏನಕ್ಕೆ, ಬೇರೆ ಪವರ್ಫುಲ್ ಟೈಗರು ಬಂದು ಈ ಟೈಗರ್ನ ಹೊಡೆದು ಆಚೆ ಹಾಕ್ಬಿಡುತ್ತೆ. ಆವಾಗ ಕೋರ್ ಏರಿಯಾದಲ್ಲಿ ನಿಮಗೆ ಪ್ರೇ ಬೇಸಿಸ್ ತುಂಬ ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ಈಸಿ ಮೀಲ್ ಅಂತ ಹುಡ್ಕೊಂಡು ಏನು ಮಾಡ್ತವೆ, ವಿಲೇಜಸ್ ಸೈಡಿಗೆ ಬರ್ತವೆ. ಆ ಟೈಮಲ್ಲಿ ನಾವು ಏನೋ ನಮ್ಮನ್ನ ತಿನ್ನಕ್ಕೆ ಬಂದಿದೆ, ನಮ್ಮನ್ನ ಏನೋ ಸಾಯಿಸಕ್ಕೆ ಬಂದಿದೆ ಅಂತ ನಮ್ಮ ಮೆಂಟಾಲಿಟಿಲಿ ಏನು ಮಾಡ್ತೀವಿ, ಅದನ್ನು ಸಾಯಿಸ್ಬಿಡ್ತೀವಿ, ಹೊಡೆದಾಕ್ಬಿಡ್ತೀವಿ. ಬಟ್ ಆ ಥರ ಆಗಬಾರ್ದು. ನೀವೇನಾದರೂ ಟೈಗರ್ಸ್ ಏನಾದರೂ ನಿಮಗೆ ವಿಲೇಜ್ ಸೈಡಿಗೆ ಬಂದರೆ ದಯವಿಟ್ಟು ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ. ಟೈಗರ್ಸು ಎಷ್ಟು ಹೆಲ್ಪ್ ಮಾಡ್ತವೆ ಗೊತ್ತಾ, ಫಾರೆಸ್ಟ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಒಂದು ಉದಾಹರಣೆಗೆ, 20,000 ಜಿಂಕೆಗಳಿದ್ದಾವೆ ಬಂಡೀಪುರದಲ್ಲಿ, ಅದರಲ್ಲಿ 10,000 ಫೀಮೇಲ್ಸ್ ಇದೆ ಅಂತ ಅಂದ್ಕೊಳ್ಳೋಣ. 10,000 ಫೀಮೇಲ್ಸು, ಒಂದು ಫೀಮೇಲು 1 ವರ್ಷಕ್ಕೆ 1 ಮರಿ ಹಾಕುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಏನಾಗುತ್ತೆ, 10,000 ಫೀಮೇಲ್ ಒಂದೊಂದು ಮರಿ ಹಾಕಿದ್ರೆ ಕೌಂಟ್ ಡಬಲ್ ಆಗುತ್ತೆ. ಅವುಗಳು ಏನಾದರೂ ಈ ಥರನೇ ಮೇಯ್ತಾ, ಈ ಥರನೇ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿಬಿಟ್ರೆ ಸ್ಪಾಟೆಡ್ ಡಿಯರ್ಸ್ದು ಕಾಡೇ ಇರಲ್ಲ, ಕಾಡೇ ಖಾಲಿ ಆಗಿಬಿಡುತ್ತೆ. ಸೊ ಈ ಫುಡ್ ಚೈನ್ನ ಬ್ಯಾಲೆನ್ಸಿಂಗ್ ಮಾಡೋದಕ್ಕೋಸ್ಕರನೇ ಟೈಗರು ಇಷ್ಟು ಇಂಪಾರ್ಟೆಂಟ್. ಹುಲಿಗಳು ಹುಟ್ಟ ತಕ್ಷಣ ಬ್ಲೈಂಡ್ ಆಗಿ ಹುಟ್ಟುತ್ತವೆ. ಒಂದು ಉದಾಹರಣೆಗೆ, ಒಂದು ಹೆಣ್ಣುಲಿ ಒಂದು 4 ಮರಿನ ಜನ್ಮ ಕೊಡ್ತು ಅಂತ ಇಟ್ಕೊಳ್ಳೋದು. ಅವಾಗ ಏನಾಗುತ್ತೆ, ಆ 4 ಹುಲಿಯಲ್ಲಿ ಯಾವುದು ವೀಕೆಸ್ಟ್ ಇರುತ್ತೆ ಅದು ತನ್ನ ತಾಯಿನೇ ಆ ಮರಿಗಳನ್ನ ತಿಂದ್ಬಿಡುತ್ತೆ. ಏನಕ್ಕೆ ಅಂತಂದರೆ, ಆ ಮರಿಗಳನ್ನ ಬಿಟ್ಬಿಟ್ಟು ಹಂಟ್ಗೋಗೋಕ್ಕೆ ತುಂಬ ಕಷ್ಟ. ಅದಕ್ಕೆ ಆ ಮರಿಗಳನ್ನ ಕಾಪಾಡಬೇಕು, ಅದಕ್ಕೆ ಯಾವುದು ವೀಕೆಸ್ಟ್ ಇರುತ್ತೆ ಅದನ್ನು ತಾಯಿನೇ ತಿಂದುಬಿಡುತ್ತೆ. ಟೈಗರ್ಸು ನೀವೆಲ್ಲ ಸಫಾರಿಗೆ ಹೋದಾಗೆಲ್ಲ ನಿಮಗೆ ಸೈಟಿಂಗ್ ಆಗಿರುತ್ತೆ, ಅದು ಯಾವಾಗಲೂ ನೀರಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಏನಕ್ಕಪ್ಪ ನೀರಲ್ಲಿ ಕೂತ್ಕೊಳ್ಳುತ್ತೆ ಅಂತ ಹೇಳಬೇಕಂದ್ರೆ, ಟೈಗರ್ ಬಾಡಿ ಬೇಸಿಕಲಿ ಇಟ್ ಈಸ್ ಹೀಟ್. ಸೊ ಯಾವಾಗ ಅದು ಕಿಲ್ಗೋಗುತ್ತೆ ಇನ್ನೂ ತುಂಬ ಹೀಟ್ ಆಗುತ್ತೆ. ಕಿಲ್ಗೆ ಹೋದ ತಕ್ಷಣ ಹೊಟ್ಟೆ ಹಸಿವು ತಡೆಯಲಾರದೆ ಕಿಲ್ ತಿಂದಾಗ ಆ ಬಾಡಿ ಟೆಂಪರೇಚರ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಆಗಲ್ಲ ಅವುಗಳಿಗೆ. ಸೊ ಅದಕ್ಕೋಸ್ಕರ ನೀರಲ್ಲಿ ಬಂದು ಕೂತ್ಕೋತವೆ, ಅದರ ಬಾಡಿ ಟೆಂಪರೇಚರ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರನೇ ನೀರಲ್ಲಿ ಬಂದು ಕೂತ್ಕೋತವೆ. ನೀವು ಯಾವಾಗಾದರೂ ಟೈಗರ್ಸು ಆಪೋಸಿಟ್ ಡೈರೆಕ್ಷನಲ್ಲಿ ನಿಮಗೆ ನಡ್ಕೋಯ್ತಿರುವಾಗ ಕಿವಿ ಹಿಂದ್ಗಡೆ 2 false eyes ಥರ ಇರುತ್ತೆ, ಕಾಣಿಸಿದೆಯಾ ಯಾವಾಗಲೂ? ಸೊ ಆ ಫಾಲ್ಸ್ ಐಸ್ ಏನಕ್ಕಪ್ಪ ಇದೆ ಟೈಗರ್ಸ್ಗೆ ಅಂತಂದರೆ, ಮಿಮಿಕ್ರಿ ಮಾಡೋದಕ್ಕೋಸ್ಕರ. ಅಂದರೆ ಹಿಂದ್ಗಡೆಯಿಂದ ಯಾವುದಾದ್ರೂ ಪ್ರೆಡೇಟರ್ ನಮ್ಮನ್ನ ನೋಡ್ತಿದ್ರೆ ನಾನು ನಿಮ್ಮನ್ನ ನೋಡ್ತಿದ್ದೀನಿ ಅನ್ನೋ ಮಿಮಿಕ್ರಿ ಮಾಡೋದಕ್ಕೋಸ್ಕರ ಅದ್ರ ಕಿವಿ ಹಿಂದ್ಗಡೆ 2 false eyes ಇರುತ್ತೆ. ಟೈಗರು ಎಷ್ಟು ಪವರ್ಫುಲ್ ಅಂತ ಹೇಳಬೇಕು ಅಂದರೆ, ಟೈಗರ್ ಏನಾದರೂ ಬಂದು ನಿಮಗೆ ಒಂದು ಶಾಟ್ ಒಂದು ಸ್ಲ್ಯಾಬ್ ಹೊಡಿತು ಅಂತಂದರೆ, ಇಟ್ ಈಸ್ 250 pounds, ಸುಮಾರು 130 to 140 kgs ಒಂದು ಶಾಟ್. ಒಂದು ಶಾಟ್ 150 kgs ಇರುತ್ತೆ. ಟೈಗರ್ಸ್ ಏನಾದರೂ ಒಂದು ಇಂಡಿಯನ್ ಗಾರ್ನ ಒಂದು ಕಾಡೆಮ್ಮೆನ ಹೊಡೆದ್ರೆ 8-10 days ಅದನ್ನೇ ತಿನ್ನುತ್ತೆ. ಒಂದು ಇಂಡಿಯನ್ ಗಾರ್ 1 ton ಬರುತ್ತೆ, 1000 kgs ಬರುತ್ತೆ. ಟೈಗರ್ಸು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಫಾರೆಸ್ಟ್ಗೆ,
ನಮ್ಮ ಫುಡ್ ಚೈನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಅದು. ಏನಾದರೂ ಅದು ಸ್ಪಾಟೆಡ್ ಡಿಯರ್ನ, ಇಂಡಿಯನ್ ಗೋರ್ನ, ಸಾಂಬಾರ್ ಡಿಯರ್ನ ಹಿಡಿದು ತಿನ್ನಲಿಲ್ಲ ಅಂತಂದರೆ ಮರುಭೂಮಿ ಆಗಿಬಿಡುತ್ತೆ ಅಷ್ಟೇ. ಎಲ್ಲ ಗ್ರಾಸ್ ಅವೇ ಮೇಯ್ದುಬಿಟ್ರೆ, ಎಲ್ಲ ಹುಲ್ಲು ಮತ್ತು ಪ್ಲ್ಯಾಂಟ್ಸ್ ಟ್ರೀಸ್ ಎಲ್ಲ ತಿಂದುಬಿಟ್ರೆ ಕಾಡೇ ಇರಲ್ಲ, ಕಾಡೇ ಸರ್ವನಾಶ ಆಗಿಬಿಡುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಟೈಗರ್ಸ್ ಆ್ಯಂಡ್ ಲೆಪರ್ಡ್ಸ್ ತುಂಬ ಇಂಪಾರ್ಟೆಂಟು ನಮಗೆ. ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ವಿಲೇಜಸ್ ಸೈಡ್ಗೆ ಏನಾದರೂ ಟೈಗರ್ಸ್ ಲೆಪರ್ಡ್ಸ್ ಏನಾದರೂ ಬಂತು ಅಂತಂದರೆ ದಯವಿಟ್ಟು ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ, ಅದ್ರ ಬದಲು ಒಡೆಯೋದು ಬಡಿಯೋದು ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ನಮ್ಮ ಥರನೇ ಅದು ಒಂದು ಜೀವ, ಅದಕ್ಕೆ ಇವತ್ತು ನಾವು ಉಳಿಸ್ಲಿಲ್ಲ ಅಂದರೆ ಬರೀ ಕತೆಗಳಾಗೆ ಉಳಿದು ಬಿಡುತ್ತೆ. ಹುಲಿಗಳಿತ್ತು ಅನ್ನೋ ಕತೆಗಳಾಗೆ ಉಳಿದು ಬಿಡುತ್ತೆ.